ಕೈಗಳಲ್ಲಿ ಚಿನ್ಮುದ್ರೆ ಇರಲಿ ಆಳವಾದ ಉಸಿರಾಟ ನಮಸ್ಕಾರ ಮಕ್ಕಳಿಗೆ ಬನ್ನಿ ಅಸ ತೋಮ ಸತ್ ಕಮಯ ತಮ ज्योतिगमया मृत्योर्मा अमृतंगम ओ शा शाति शाति एचि कणीम ಭೂತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ದಿನವನ್ನು ಶುರು ಮಾಡೋಣ ಇನ್ನೊಮ್ಮೆ ಶುಭೋದಯ ನೋಡಿ ಥೈರಾಯ್ಡ್ ಅಂತ ಬಂದಾಗ ಇದು ನಮ್ಮ ಒಂದು ಗ್ರಂಥಿ ಕುತ್ತಿಗೆಯಲ್ಲಿರುವಂಥ ಗ್ರಂಥಿ ಯಾಕೆ ಇದಕ್ಕೆ ಸಂಬಂಧಪಟ್ಟಂಥ ವೈಪರೀತ್ಯಗಳು ಬರುತ್ತೆ ನಮ್ಮಲ್ಲಿ ಈ ಥೈರಾಯ್ಡ್ ಗ್ರಂಥಿ ಅನ್ನೋದು ಒಂಥರ ನಮ್ಮ ಭಾವನೆಗಳ ರಿಮೋಟ್ ಕಂಟ್ರೋಲ್ ಇದ್ದ ಹಾಗೆ ಥೈರಾಯ್ಡ್ ವೈಪರೀತ್ಯ ಆದಾಗ ಥೈರಾಯ್ಡಿಂದಾಗಿ ವೇಟ್ ಗೇನ್ ಆಗುತ್ತೆ ಥೈರಾಯ್ಡಿಂದಾಗಿ ವೇಟ್ ಲಾಸು ಆಗುತ್ತೆ ಥೈರಾಯ್ಡ್ ಸಮಸ್ಯೆ ಬಂದವರಲ್ಲಿ ಆದವರು ಇದ್ದಾರೆ ಹಾಗೆ ಥೈರಾಯ್ಡ್ ಸಮಸ್ಯೆ ಬಂದರಲ್ಲಿ ಉಬ್ಬಿ ಉಬ್ಬಿ ತೊಂಬತ್ತು ನೂರು ಕೆ ಜಿ ನೂರ ಹತ್ತು ಕೆ ಜಿ ಅದಕ್ಕೂ ಜಾಸ್ತಿ ಹೋದವರನ್ನು ನೋಡಿದ್ದೀನಿ ಥೈರಾಯ್ಡ್ ಸಮಸ್ಯೆ ಮುಖ್ಯವಾಗಿ ಮತ್ತು ನಿಮ್ಮ ಜೀರ್ಣಕ್ರಿಯೆನ ಇಂಪ್ಯಾಕ್ಟ್ ಮಾಡುತ್ತೆ ಥೈರಾಯ್ಡ್ ಸಮಸ್ಯೆ ಬಂದ ತಕ್ಷಣ ನೀವೆಷ್ಟೇ ಒಳ್ಳೆಯ ಆಹಾರ ತಗೊಳ್ತಾ ಇದ್ದರೂ ಆ ಆಹಾರಕ್ಕನುಗುಣವಾದ ಶಕ್ತಿ ನಿಮಗೆ ಸಿಗ್ತಾ ಇರಲ್ಲ ಯಾಕಂದರೆ ಈ ಥೈರಾಯ್ಡ್ ಹಾರ್ಮೋನ್ಗಳು ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ಗಳು ಇದು ಮುಖ್ಯವಾಗಿ ನಿಮ್ಮ ಎಲ್ಲ ಭಾವನೆಗಳು ಹಾಗೂ ನಿಮ್ಮ ಜೀರ್ಣಕ್ರಿಯೆ ಇದರ ಮೇಲೆ ಕೆಲಸ ಮಾಡುವಂಥದ್ದು ಯಾವಾಗ ಥೈರಾಯ್ಡ್ ಗ್ರಂಥಿಯಲ್ಲಿ ವೈಪರೀತ್ಯ ಅಲ್ಲಿ ಮತ್ತು ಹೈಪೋಥೈರಾಯ್ಡ್ ಅಂತೆ ಹೈಪರ್ ಥೈರಾಯ್ಡ್ ಅಂತ ಎರಡು ಥರ ಬಂತು ಇನ್ ಕೆಲವೊಂದು ಸತಿ ಅಲ್ಲಿ ಗಾಯ್ಟರ್ ಅಂತ ಒಂದು ಕಂಡೀಷನ್ ಅಂದರೆ ಥೈರಾಯ್ಡ್ ಗ್ರಂಥಿಯಲ್ಲಿ ಸ್ವೆಲ್ಲಿಂಗ್ ಆಗಿ ಗಾಯ್ಟರ್ ಆಗುವಂಥದ್ದು ಅಲ್ಲಿ ಮತ್ತೆ ನಾಡ್ಯುಲಾರ್ ಮಲ್ಟಿ ನಾಡ್ಯುಲಾರ್ ಅಂದರೆ ಸುಮಾರು ರೀತಿಯ ಅಲ್ಲಿ ನಾಡ್ಯುಲ್ಗಳು ಫಾರ್ಮ್ ಆಗಿಬಿಟ್ಟು ಗಾಯ್ಟರ್ಗಳಾಗುವಂಥದ್ದು ಇಂಥದೆಲ್ಲ ಸಮಸ್ಯೆಗಳಾದಾಗ ನಮ್ಮ ದೇಹದಲ್ಲಿ ಏನಾಗುತ್ತೆ ಮೊದಲನೇದಾಗಿ ನಮ್ಮ ಭಾವನೆಗಳು ತುಂಬ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಬರೋದು ಸಿಟ್ಟು ಬರೋದು ಅಳು ಬಂದುಬಿಡೋದು ಬೇಜಾರಾಗೋದು ಅಥವಾ ಇಷ್ಟು ಚಿಕ್ಕ ವಿಷಯ ತುಂಬಾ ತಲೆಯಲ್ಲಿ ಕೊರಿತಾ ಇರೋದು ಒಟ್ಟ ಬಿಡೋದೇ ಇಲ್ಲ ಅದು ನಮ್ಮ ತಲೆಯಿಂದ ಅನ್ನ ಥರ ಎಲ್ಲ ಆಗೋದು ಇದು ಬೇಕು ಅಂತ ಮಾಡುವಂಥದ್ದಲ್ಲ ನಿಮ್ಮ ಥೈರಾಯ್ಡ್ ಗ್ರಂಥಿಯಲ್ಲಿ ಈ ಥರ ಒಂದು ವೇರಿಯೇಷನ್ ಇದ್ದಾಗ ಅದು ನಿಮ್ಮ ಭಾವನೆಗಳನ್ನು ಆ ರೀತಿ ಆಟ ಆಡಿಸ್ತಾ ಇರುತ್ತೆ ಸೊ ಬೇರೆಯವರಿಗೆಲ್ಲ ಏನು ಅನಿಸುತ್ತೆ ಅಮ್ಮ ಯಾಕಮ್ಮ ಇಷ್ಟು ಚಿಕ್ಕ ವಿಷಯ ಇನ್ನು ಎಷ್ಟು ದಿನ ಅಂತ ಇದು ಮಾಡ್ತೀಯಾ ಅಥವಾ ಸಾಕಮ್ಮ ಬಿಟ್ಟುಬಿಡು ಯಾಕೆ ಇಷ್ಟು ಕಿರಿಕಿರಿ ಮಾಡ್ತಿದೀಯಾ ಆದರೆ ನೈಜತೆ ಏನು ಅಂತಂದರೆ ನೀವು ಕೂಡ ಬೇಕು ಅಂತ ಮಾಡ್ತಾ ಇರೋಲ್ಲ ಆ ಥೈರಾಯ್ಡ್ ಹಾರ್ಮೋನ್ಗಳ ವೈಪರೀತ್ಯ ಆದಾಗ ನಮ್ಮಲ್ಲಿ ಆ ಥರ ಆಗತ್ತೆ ಅದೇ ಒಬ್ಬ ಮಹಿಳೆಯಲ್ಲಿ ಅಥವಾ ಪುರುಷರಲ್ಲಿ ಥೈರಾಯ್ಡ್ ಗ್ರಂಥಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇರುವಾಗ ನಮಗೆ ಎಷ್ಟೋ ಇಂಥ ವಿಷಯಗಳು ಬಂದು ಹೋಗಿರುತ್ತೆ ಅಥವಾ ಇದಕ್ಕೂ ಎಷ್ಟೋ ಟೆನ್ಷನ್ ಆಗುವಂಥ ವಿಷಯವನ್ನು ನೀವು ಫೇಸ್ ಮಾಡಿರ್ತೀರ ಆಗ ಒಂದು ಸ್ಥಿರತೆಯಿಂದ ನೀವು ಅದನ್ನೆಲ್ಲ ಎದುರಿಸಿರ್ತೀರ ನಿಮ್ಮ ಭಾವನೆಗಳು ಇಷ್ಟೊಂದು ವೀಕ್ ಆಗಿರಲ್ಲ ಬಟ್ ಒಮ್ಮೆ ಥೈರಾಯ್ಡ್ ಸಮಸ್ಯೆ ಶುರು ಆದಮೇಲೆ ಇದೆಲ್ಲ ಭಾವನೆಗಳ ತೊಳಲಾಟ ಜಾಸ್ತಿ ಆಗುತ್ತೆ ತುಂಬ ಬೇಗ ಕಿರಿಕಿರಿ ಆಗಕ್ಕೆ ಶುರು ಆಗುತ್ತೆ ಆಹಾರನೂ ಅಷ್ಟೇ ಮೊದಲೆಲ್ಲ ಎಷ್ಟೆಷ್ಟೊತ್ತಿಗೋ ಏನೇನೋ ತಿಂದ್ರೂ ಆರಾಮಾಗಿರ್ತಿದ್ರಿ ಏನಾಗ್ತಿರ್ಲಿಲ್ಲ ನಿಮ್ಮ ಕೆಲಸ ಆದರೆ ಆಯಿತು ಅನ್ನೋ ಥರ ಬಟ್ ಈಗ ಹೊತ್ತೊತ್ತಿಗೆ ಸರಿಯಾಗಿ ಒಳ್ಳೆ ಆಹಾರವನ್ನು ತೆಗೆದುಕೊಂಡ್ರೂ ಕೂಡ ಏನೋ ಆದರೂ ಒಂದು ತ್ರಾಸಾಗ್ತಿರತ್ತೆ ಒಂದಿಷ್ಟು ತಿಂದರೆ ಹೆಚ್ಚು ಇಷ್ಟು ತಿಂದರೆ ಕಡಿಮೆ ಅನ್ನೋ ಥರ ಅಥವಾ ಆವಾಗ ತಿಂದರೆ ಒಳ್ಳೆಯದು ಈಗ ತಿಂದರೆ ಕೆಟ್ಟದ್ದು ಅಂತ ಅಂದ್ಕೊಂಡು ನೀವೇನೇನೇ ಪ್ಲ್ಯಾನ್ ಮಾಡಿದ್ರು ಅಲ್ಟಿಮೇಟ್ಲಿ ನಿಮ್ಮ ದೇಹಕ್ಕೆ ಆ ಶಕ್ತಿ ಅನ್ನೋದು ಸಿಗ್ತಾ ಇರಲ್ಲ ಇಂತಹ ಎಲ್ಲ ವೇರಿಯೇಷನ್ಸ್ ಥೈರಾಯ್ಡ್ ಸಮಸ್ಯೆಗಳಲ್ಲಿ ಇನ್ನೂ ಹಲವಾರು ಇದು ನಮ್ಮ ಮೂಳೆಯನ್ನು ವೀಕ್ ಮಾಡುತ್ತೆ ನಿಮ್ಮಲ್ಲಿ ಅಲ್ವಾ ಕಾಲೆಲ್ಲ ನೋವು ಶುರುವಾಗಿದೆ ಅದರ ನಂತರದಲ್ಲಿ ಹಾಂ ಬೆಟ್ಟುಗಳೆಲ್ಲ ಫ್ರ್ಯಾಕ್ಚರ್ ಆಯ್ತಲ್ಲ ನೋಡಿ ಕೈಗಳು ಕಾಲು ಬೆಟ್ಟಗಳೆಲ್ಲ ಹೌದು ಯಾಕಂದ್ರೆ ಇದು ಥೈರಾಯ್ಡ್ ನಿಮ್ಮ ಮೂಳೆಗಳನ್ನ ವೀಕ್ ಮಾಡತ್ತೆ ಮತ್ತೆ ಇದೇನ್ ಮಾಡುತ್ತೆ ನಿಮ್ಮ ಕೂದಲನ್ನ ಹಾಳು ಮಾಡುತ್ತೆ ಎಲ್ಲ ಹೋಯ್ತಲ್ಲ ನೋಡಿ ಕೂದಲು ಕೂದಲಿನ ಆರೋಗ್ಯವನ್ನ ಹಾಳು ಮಾಡುತ್ತೆ ಚರ್ಮದ ಕಾಂತಿ ಕಮ್ಮಿ ಆಗುತ್ತೆ ಈಗ ನೋಡಿದ ತಕ್ಷಣನೇ ಗೊತ್ತ ಆ ಮೊದ್ಲಿದ್ದ ಗ್ಲೋನೇ ಇರಲ್ಲ ಡಲ್ ಆಗಿಬಿಟ್ಟಿರುತ್ತೆ ಏನಾಯ್ತಿದು ಡಲ್ಲಾಗಿಬಿಟ್ಟಿದೆಯಲ್ಲ ಅಂತ ನೋಡಿದವರೆಲ್ಲ ಹೇಳುತ್ತಾರೆ ಅಂದರೆ ನಿಮ್ಮಲ್ಲಿರೋ ಆ ಕಾಂತಿಯನ್ನು ಚರ್ಮದ ಕಾಂತಿಯನ್ನು ಅದು ತೆಗೆದುಬಿಡುತ್ತೆ ಹೀಗೆ ಥೈರಾಯ್ಡ್ ಅನ್ನೋದು ನಾನು ಅದೇ ಹೇಳ್ತಿರ್ತೀನಿ ಇಲ್ಲಿರೋ ಅಂಥದ್ದು ನಮ್ಮ ಇಡೀ ದೇಹದ ಒಂದು ರಿಮೋಟ್ ಕಂಟ್ರೋಲ್ ಇದ್ದ ಹಾಗೆ ದೇಹದ ಆರೋಗ್ಯ ಮಾನಸಿಕ ಆರೋಗ್ಯ ಎರಡನ್ನೂ ಅದು ಮ್ಯಾನೇಜ್ ಮಾಡ್ತಾ ಇರುತ್ತೆ ಬಟ್ ಯಾವಾಗ ಇದರಲ್ಲಿ ವೈಪರೀತ್ಯ ಬಂತು ನಮಗೆ ಇಂಥ ಸಮಸ್ಯೆಗಳು ಸ್ಟಾರ್ಟ್ ಹ್ಞೂ ನಾಲ್ಕು ಕೆ ಜಿ ಆಯಿತು ಒಂದೇ ತಿಂಗ್ ಥೈರಾಯ್ಡ್ ಮೇಲೆ ಒಂದೇ ತಿಂಗಳಲ್ಲಿ ನಾಲ್ಕು ಕೆ ಜಿ ಕಡಿಮೆ ಆಯ್ತು ಕೈಕಾಲುಗಳಲ್ಲಿ ಫ್ರಾಕ್ಚರ್ ಆಯಿತು ಕೂದಲು ಖಾಲಿ ಆಯಿತು ಚರ್ಮ ಕಾಂತಿಯನ್ನ ಕಳ್ಕೊಂತು ಹೌದು ಹ್ಮ್ ಅಂದರೆ ಅದು ರಕ್ತ ಸಂಚಾರವನ್ನು ಕೂಡ ಹಾಳು ಮಾಡುತ್ತೆ ಓವರ್ ಆಲ್ ಆಗಿ ಇಡೀ ದೇಹದ ಎಲ್ಲಾ ಚಟುವಟಿಕೆಗಳನ್ನ ಈ ಥೈರಾಯ್ಡ್ ಗ್ರಂಥಿ ಹಾಳಾದಾಗ ಇದೆಲ್ಲ ಹಾಳಾಗತ್ತೆ ಸೊ ಅದನ್ನು ಸರಿಪಡಿಸುವಾಗ ಮೊದಲನೇದಾಗಿ ನೋಡಿ ಇಲ್ಲಿ ನಾವು ಚಕ್ರಗಳ ಬಗ್ಗೆ ಮಾತಾಡೋದಾದರೆ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಪಟ್ಟದ್ದು ಇಲ್ಲಿ ಯಾವ ಚಕ್ರ ಇದೆ ಹೇಳಿ ವಿಶುದ್ಧಿ ಚಕ್ರ ಹಾಂ ವಿಶುದ್ಧಿ ಚಕ್ರ ಇರುವಂಥದ್ದು ಈಗ ನಾವು ಚಕ್ರಗಳ ಬಗ್ಗೆ ಹೇಳುವಾಗ ಈ ಮೂಲಾಧಾರ ಚಕ್ರ ಏನಿದೆ ಇದು ಹಣ ಅಥವಾ ನಮ್ಮಲ್ಲಿ ಸ್ಥಿರತೆಯನ್ನು ಕೊಡುವಂಥದ್ದು ಹಾಗೆ ಸ್ವಾದಿಷ್ಟಾನ ಬಂದರೆ ಇದು ಪ್ರೀತಿಯನ್ನು ಕೊಡುವಂಥದ್ದು ಆಮೇಲೆ ಮಣಿಪುರಕ್ಕೆ ಬಂದರೆ ಮತ್ತೆ ಅಲ್ಲಿರುವ ಒಂದು ಪ್ಲೆಕ್ಸಸ್ಸಿಗೆ ವರ್ಕ್ ಮಾಡುವ ಹೀಗೆ ಎಲ್ಲ ಒಂದೊಂದು ಚಕ್ರಗಳಿಗೆ ಅದೇನೇನು ಕೊಡುತ್ತೆ ಅಂತ ಅದರದ್ದು ಒಂದಿಷ್ಟು ಬೆನಿಫಿಟ್ಸ್ಗಳು ಬರುತ್ತೆ ಇಲ್ಲಿ ವಿಶುದ್ಧಿ ಅಂತ ಬಂದಾಗ ಇದು ಮೇನ್ಲಿ ಡಿಟಾಕ್ಸಿಫಿಕೇಷನಿಗೆ ಅಂತಲೇ ಇರೋದು ಅಂತ ಹೇಳ್ತಾರೆ ನೋಡಿ ಹೆಸರಲ್ಲೂ ಏನಿದೆ ವಿಶುದ್ಧಿ ವಿಶೇಷವಾದ ಶುದ್ಧಿ ಮತ್ತು ನೀಲಕಂಠ ಇಡೀ ಜಗತ್ತಿಗೆ ವಿಷ ಬಂದ ಸಮಯದಲ್ಲಿ ಏನು ಮಾಡ್ತಾನೆ ಶಿವ ಅದನ್ನು ಕುಡಿದು ಕುತ್ತಿಗೆಯಲ್ಲಿ ಇಟ್ಕೊಳ್ತಾನೆ ಯಾಕಂದರೆ ಕುತ್ತಿಗೆಯಲ್ಲಿ ಇಟ್ಕೊಂಡಾಗ ಆ ವಿಶುದ್ಧಿ ಚಕ್ರ ಏನು ಮಾಡುತ್ತೆ ಅದನ್ನ ಕ್ಲೀನ್ ಮಾಡುವ ಕೆಲಸ ಮಾಡುತ್ತೆ ಅನ್ನೋದರ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ನು ಗೊತ್ತಾಯ್ತಾ ನಮ್ಮಲ್ಲಿ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಈಗ ಪಂಚಕರ್ಮ ಚಿಕಿತ್ಸೆ ಖಂಡಿತ ಸಹಾಯ ಆಗುತ್ತೆ ಪಂಚಕರ್ಮ ಚಿಕಿತ್ಸೆಯಿಂದ ಅದರ ಒಂದು ವಾಪಸ್ ನಿಮ್ಮ ಗ್ರಂಥಿ ಮೊದಲಿನ ಹಾಗೆ ತನ್ನ ಕೆಲಸ ಮಾಡುವ ಹಾಗೆ ಮಾಡಬೇಕು ಈಗ ಏನಾಗುತ್ತೆ ನೀವು ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ ನೋಡಿದಾಗ ಒಂದು ಟ್ಯಾಬ್ಲೆಟ್ ಒಂದು ಸಪ್ಲಿಮೆಂಟ್ ಅದು ಬಿಟ್ಟರೆ ಸರ್ಜರಿ ಮಾಡಿ ಇದನ್ನು ಗ್ರಂಥಿಯನ್ನು ತೆಗೆದು ಬಿಡೋದು ಅಂತ ಗ್ರಂಥಿಯನ್ನು ತೆಗೆದು ಬಿಡೋ ಅಂಥದ್ದು ತುಂಬ ಸ್ಟುಪಿಡ್ ಒಂದು ವಿಚಾರ ಯಾಕಂದರೆ ಇಷ್ಟೊಂದು ಕೆಲಸಗಳನ್ನ ನಿಭಾಯಿಸ್ತಾ ಇರೋ ಒಂದು ಗ್ರಂಥಿಯನ್ನು ನಾವು ತೆಗೆದು ಕಿತ್ತು ಬಿಸಾಕಿಬಿಟ್ರೆ ಏನಾಗುತ್ತೆ ಇನ್ನಷ್ಟು ವೇರಿಯೇಷನ್ಸು ಇನ್ನಷ್ಟು ಸಮಸ್ಯೆಗಳು ಉಂಟಾಗತ್ತೆ ಹಾಗೆಯೇ ಅದನ್ನು ಏನು ಮಾಡಬೇಕು ಅದು ತನ್ನ ಕೆಲಸ ಸರಿ ಮಾಡೋ ಹಾಗೆ ಇನ್ನು ಎಷ್ಟೋ ಜನ ಥೈರಾಯ್ಡಿಗೆ ಸಪ್ಲಿಮೆಂಟ್ಸ್ ಈಗ ಒಂದು ಟ್ಯಾಬ್ಲೆಟ್ ಅದರಲ್ಲೂ ಎಸ್ಪೆಷಲಿ ಥೈರೋನಾಮ್ ಟ್ಯಾಬ್ಲೆಟ್ ಬೇರೆ ಬೇರೆ ಎಮ್ ಸಿ ಜಿಗಳಲ್ಲಿ ಬರುವಂಥದ್ದು ಇದು ಸಪ್ಲಿಮೆಂಟ್ ತೊಗೊಂಡಾಗ ಅಂತಂದರೆ ದಿನ ಅಷ್ಟು ಡೋಸನ್ನು ನೀವು ಕೊಡ್ತಾ ಇರ್ತೀರ ಖಂಡಿತ ಈಗ ವೀಡಿಯೋ ನೋಡಿದವ್ರು ಮತ್ತೆ ತೊಗೊಳ್ತಿರೋ ತಕ್ಷಣ ಅವತ್ತೇ ನಿಲ್ಲಿಸ್ಬಿಡ್ಬಾರ್ದು ಯಾಕೆ ಆ ಸಪ್ಲಿಮೆಂಟ್ಸನ್ನು ತೊಗೊಳೋದು ಒಂದು ತುಂಬ ಸಮಯ ತೊಗೊಂಡಾಗ ಪ್ರಾಬ್ಲಮ್ ಯಾಕೆ ಆಗತ್ತಂದರೆ ಈಗ ನೋಡಿ ಮನೆಯಲ್ಲಿ ನೀವು ಅನ್ನ ಮಾಡ್ತೀರಾ ಅಡುಗೆ ಮಾಡ್ತೀರಾ ಇವತ್ತು ನಾಲ್ಕು ಮಂದಿ ಇದ್ದೀವಿ ನಾಲ್ಕು ಆಗುವಷ್ಟು ಅಡುಗೆ ಮಾಡ್ತೀರ ಹಾಗೆ ನಾಳೆ ಯಾರೋ ಸಡನ್ನಾಗಿ ಎಂಟು ಜನ ಎಕ್ಸ್ಟ್ರಾ ಗೆಸ್ಟ್ ಬಂದರು ಹನ್ನೆರಡು ಮಂದಿಗಾಗುವಷ್ಟು ಅಡುಗೆ ಮಾಡ್ತೀರಾ ಅದೇ ನಾಡ್ದು ಉಳಿದವರೆಲ್ಲ ಎಲ್ಲೋ ಹೊರಗಡೆ ಹೋಗಿಬಿಟ್ಟಿದ್ದಾರೆ ನೀವು ಒಬ್ಬರೇ ಇದ್ದೀರಾ ನಿಮ್ಗೊಬ್ರಿಗೆ ಆಗುವಷ್ಟು ಮಾಡಿಕೊಳ್ತೀರ ಆದರೆ ನಾನೀಗ ಒಂದು ನಿಮಗೆ ಒಂದು ಅಕ್ಕಿ ಅಳತೆಯನ್ನು ಕೊಟ್ಟು ದಿನ ಅನ್ನ ನೀವು ಮಾಡಲೇಬೇಕು ಇಷ್ಟನ್ನು ಮಾಡಿ ಇಡಲೇಬೇಕು ಅಂದಾಗ ಏನಾಯ್ತು ಹೇಳಿ ಒಂದು ದಿನ ಈ ನಾಲ್ಕು ಮಂದಿ ಇದ್ದಾಗ ಆ ಅಳತೆ ಸರಿ ಹೋಗುತ್ತೆ ಎಂಟು ಮಂದಿ ಬಂದಾಗ ಕಮ್ಮಿ ಆಗತ್ತೆ ಆ ಅಕ್ಕಿ ಅಳತೆ ಏನಾಗ್ಬಿಡತ್ತೆ ನೀವು ದಿನ ಇಷ್ಟೇ ನಾನು ಮಾಡೋದು ಇಷ್ಟು ನಾನು ಕೊಟ್ಟಿದ್ದಾರೆ ಇಷ್ಟು ಮಾಡ್ತೀನಿ ಅಂದಾಗ ಏನಾಯ್ತು ಕಮ್ಮಿ ಆಯ್ತು ಕಮ್ಮಿ ಆದಾಗ ಏನಾಗತ್ತೆ ಹೇಳಿ ಎಷ್ಟು ಟೆನ್ಷನ್ ಆಗತ್ತೆ ಹೇಳಿ ಇನ್ನು ಎಂಟು ಜನ ಬಂದ್ಬಿಟ್ಟಿದ್ದಾರೆ ಆ ನೀವು ಇಷ್ಟೇ ಅನ್ನ ಮಾಡೋದು ಏನಾಗತ್ತೆ ಅಯ್ಯೋ ಇಷ್ಟು ಮಂದಿ ಬಂದಿದ್ದಾರೆ ಇಷ್ಟೇ ಅನ್ನ ಹೆಂಗೆ ಮಾಡಲಿ ಯಾವ ಥರ ಸಂಭಾಳಿಸ್ಲಿ ಎಲ್ಲರಿಗೂ ಇದಿಷ್ಟರಲ್ಲೇ ಮ್ಯಾನೇಜ್ ಆಗೋ ಥರ ನಾನು ಹೇಗೆ ನೋಡ್ಕೊಳ್ಳಿ ಟೆನ್ಷನ್ ಆಗುತ್ತಲ್ವಾ ತಲೆ ಕೆಡತ್ತಲ್ವ ಹಾಗೆಯೇ ಇನ್ನೊಂದಿನ ನೀವೊಬ್ಬರೇ ಇದ್ದೀರಾ ಆದರೂ ನೀವು ಅಷ್ಟೇ ಅನ್ನ ಮಾಡಿದ್ದೀರ ನಾಕ್ ಚೆನ್ನ ಅಯ್ಯೋಯ್ಯಪ್ಪ ಇಷ್ಟೊಂದು ಜಾಸ್ತಿ ಆಯ್ತು ಏನು ಮಾಡಲಿ ಈಗ ನಾನು ಚೆಲ್ಲಕ್ಕೂ ಮನ್ಸು ಬರೋಲ್ಲ ಇಟ್ಕೊಳ್ಳೋಕೆ ನಾನೇ ತಿಂದರೂ ಆಗೋಲ್ಲ ಏನು ಮಾಡಲಿ ಇದನ್ನು ಇಷ್ಟು ಜಾಸ್ತಿ ಆಗಿದೆ ಅಂತ ಅನಿಸತ್ತಲ್ವ ಅದೇ ಥರ ನಾವೊಂದು ಲಿ ಒಂದು ಸ್ಪೆಸಿಫಿಕ್ ಅಮೌಂಟ್ ಆಫ್ ಈಗ ಸಪ್ಲಿಮೆಂಟನ್ನು ಪ್ರತಿನಿತ್ಯ ಈಗ ಇಪ್ಪತ್ತೈದು ಎಮ್ ಸಿ ಜಿ ಅಂತ ಇಟ್ಕೊಳ್ಳೋಣ ಇಪ್ಪತ್ತೈದು ಎಮ್ ಸಿ ಜಿ ಥೈರೋ ನೀವು ಪ್ರತಿನಿತ್ಯ ತೊಗೊಳ್ತಾ ಇದ್ರೆ ಏನಾಯಿತು ನಿಮ್ಮ ದೇಹಕ್ಕೆ ಈಗ ಆರಾಮಾಗಿ ಹೆಲ್ದಿಯಾಗಿರೋ ಥೈರಾಯ್ಡ್ ಗ್ಲಾಂಡ್ ಏನು ಮಾಡ್ತಿರತ್ತೆ ಅಂತಂದರೆ ಅದು ತನ್ನ ದೇಹದ ಒಂದು ಇದಕ್ಕೆ ನೋಡಿಕೊಂಡು ಎಷ್ಟು ಕೆಲಸ ಇದೆ ಇವತ್ತು ಈ ಕೆಲಸಕ್ಕೆ ಎಷ್ಟು ಥೈರಾಯ್ಡ್ ಹಾರ್ಮೋನ್ಗಳು ಬೇಕು ಅಷ್ಟನ್ನು ಸ್ರವಿಸ್ತಾ ಇರುತ್ತೆ ಅದೇ ನಾವು ದಿನ ಇಲ್ಲ ನಿನಗೆ ಎಷ್ಟಾದರೂ ಕೆಲಸ ಇರಲಿ ನಿಮಗೆ ಕೆಲಸ ಜಾಸ್ತಿ ಇರಲಿ ಕಮ್ಮಿ ಇರಲಿ ನಾನು ಇಷ್ಟು ಹಾರ್ಮೋನ್ ನಿಂಗೆ ಕೊಟ್ಟೇ ಕೊಡ್ತೀನಿ ಇಷ್ಟು ಥೈರಾಕ್ಸಿನ್ ಹಾರ್ಮೋನನ್ನು ನಾನು ಹಿಂಗೆ ಕೊಡ್ತೀನಿ ನೀನೇನಾದರೂ ಮಾಡ್ಕೊಂಡ್ಬಿಟ್ಟಾಗ ಏನಾಗುತ್ತೆ ಎಷ್ಟೋ ಸತಿ ನಿಮ್ಮ ದೇಹದಲ್ಲಿ ಜಾಸ್ತಿ ಬೇಕಾದಾಗ ನೀವು ಕೊಟ್ಟಿರೋ ಟ್ವೆಂಟಿ ಫೈವ್ ಎಮ್ ಸಿ ಜಿ ಸಾಕಾಗಲ್ಲ ಆಗಲೂ ಟೆನ್ಷನ್ ಆಗುತ್ತೆ ಅದೇ ಎಷ್ಟೆಲ್ಲ ಸತಿ ನಿಮ್ಮ ದೇಹಕ್ಕೆ ಅಷ್ಟು ಅಗತ್ಯನೇ ಇರಲ್ಲ ಆದರೂ ನೀವು ಟ್ವೆಂಟಿ ಫೈವ್ ಎಮ್ ಸಿ ಜಿ ಕೊಟ್ಟಾಗ ಏನಾಗುತ್ತೆ ಆಗಲೂ ತಲೆ ಕೆಡುತ್ತೆ ಏನು ಮಾಡಲಪ್ಪ ಅಂತ ಹಾಗಾಗಿ ಈ ಸಪ್ಲಿಮೆಂಟಿಂದಾನೇ ಒಂದಿಷ್ಟು ತೊಂದರೆಗಳು ತಲೆ ಕೆಡುವಂಥದ್ದು ಟೆನ್ಷನ್ ಆಗುವಂಥದ್ದು ದೇಹದೊಳಗಡೆ ಒಂದು ಸಾರ್ಟ್ ಆಫ್ ಕನ್ಫ್ಯೂಷನ್ ಅಥವಾ ನಿಮ್ಮ ಚಯಾಪಚಯ ಕ್ರಿಯೆಗಳು ಹಾಳಾಗುವಂಥದ್ದು ಅಥವಾ ನೀವು ನೋಡಿ ಯಾರ್ಯಾರಲ್ಲಿ ಥೈರಾಯ್ಡ್ ಸಮಸ್ಯೆ ಇದೆ ಅವರಲ್ಲಿ ಬೇರೆ ಹಾರ್ಮೋನ್ ಸಮಸ್ಯೆಗಳು ಈಗ ಎಕ್ಸಾಂಪಲ್ ಋತುಮತಿ ಆಗ್ತಾ ಇರುವಂಥವರಲ್ಲಿ ಪಿ ಸಿ ಓಡಿನೋ ಇನ್ನೊಂದೇನೋ ಸಮಸ್ಯೆಗಳು ಅಂದರೆ ಥೈರಾಯ್ಡಿಂದ ರಿಲೇಟೆಡ್ ಬೇರೆ ಹಾ ಒಂದು ಸಮಸ್ಯೆ ಬರೋ ಸಾಧ್ಯತೆ ಇರುತ್ತೆ ಅಥವಾ ಇನ್ಸುಲಿನ್ ಸಮಸ್ಯೆ ಡಯಾಬಿಟಿಸ್ ಬರುವಂಥದ್ದು ಇನ್ಸುಲಿನ್ ಗ್ರಂಥಿಯನ್ನು ಅದು ಹೋಗಿ ಎಫೆಕ್ಟ್ ಮಾಡಿ ಅದರಿಂದ ಡಯಾಬಿಟಿಸ್ ಬರುವಂಥದ್ದು ಒಟ್ಟಿನಲ್ಲಿ ಏನಾದರೂ ಒಂದು ಹಾರ್ಮೋನ್ ರಿಲೇಟೆಡ್ ಸಮಸ್ಯೆ ಈ ಥೈರಾಯ್ಡ್ ಗ್ಲಾಂಡಿನ ಸಪ್ಲಿಮೆಂಟ್ ಜಾಸ್ತಿ ಅಥವಾ ಕಮ್ಮಿ ಆದಾಗ ಏನು ಮಾಡಬೇಕಾಯ್ತು ಆ ಹಾರ್ಮೋನ್ ಸುಮ್ಮನೆ ಕೂತ್ಕೊಳ್ಳಲ್ಲ ಹೋಗಿ ಎಂತಾದ್ರು ಒಂದು ಮಾಡ್ಬೇಕಾಯ್ತು ಹೋಗಿ ಏನಾದರೂ ಮಾಡುವಾಗ ಮತ್ತೆ ಈ ಎಲ್ಲ ನಮ್ಮ ದೇಹದ ಪ್ರತಿಯೊಂದು ಹಾರ್ಮೋನ್ ಸಿಸ್ಟಮ್ಗಳು ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಇರುತ್ತೆ ಕನೆಕ್ಟೆಡ್ ಇರುತ್ತೆ ಹೋಗಿ ಯಾವುದಾದ್ರೂ ಒಂದು ಸಿಸ್ಟಮ್ ಅನ್ನೋದು ಹಾಳು ಮಾಡುತ್ತೆ ಏನಾದರೂ ಇನ್ನೊಂದು ಅನ್ನು ನಿಮಗೆ ಕೊಡ್ತಾ ಹೋಗುತ್ತೆ ಅದರಿಂದ ಸಮಸ್ಯೆ ಆಗುತ್ತೆ ಅದರ ಬದಲು ಪಂಚಕರ್ಮ ಚಿಕಿತ್ಸೆಯಲ್ಲಿ ಏನು ಮಾಡ್ತಾರೆ ನಿಮ್ಮ ಥೈರಾಯ್ಡ್ ಗ್ರಂಥಿಯಲ್ಲಿ ಈ ಥರ ಈಗ ಸಪ್ಲಿಮೆಂಟ್ ಥರ ಕೊಟ್ಟು ಅದನ್ನು ಹೆಚ್ಚು ಮಾಡೋದಕ್ಕೋ ಕಮ್ಮಿ ಮಾಡೋದಕ್ಕೋ ಕೆಲಸ ಮಾಡಲ್ಲ ಆಯುರ್ವೇದದ ಪ್ರಕಾರ ಅಥವಾ ಪಂಚಕರ್ಮ ಚಿಕಿತ್ಸೆಯಲ್ಲಿ ಮಾಡೋದೇನಂತಂದರೆ ನಿಮ್ಮ ಥೈರಾಯ್ಡ್ ಗ್ರಂಥಿ ತನ್ನ ಕೆಲಸ ತಾನು ಮಾಡಬೇಕು ಏನದು ಮೊದಲು ಮಾಡ್ತಿತ್ತಲ್ವಾ ಹಾಂ ಎಷ್ಟೆಸ್ ಬೇಕು ಯಾವ್ಯಾವ ಕೆಲಸಕ್ಕೆ ಎಷ್ಟೆಸ್ ಬೇಕು ಅಂತ ನೋಡಿಕೊಂಡು ಅಷ್ಟಷ್ಟು ಹಾರ್ಮೋನ್ಗಳನ್ನು ಅಷ್ಟಷ್ಟು ತ್ರೀ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ಗಳನ್ನು ಏನೇನು ಕೊಡ್ತಿತ್ತು ಅದನ್ನು ಕೊಟ್ಟರೆ ಸಾಕು ಈ ನಾವು ಕೊಡುವಂಥ ಒಂದು ಸಪ್ಲಿಮೆಂಟ್ ಮೇಲೆ ಡಿಪೆಂಡ್ ಆಗಿರಬಾರ್ದು ಅಂತ ಆ ಸ್ಟ್ರೆಂಥನಿಂಗ್ ಕೆಲಸವನ್ನು ಮಾಮೂಲಿ ಅದನ್ನು ವಾಪಸ್ ತರಲಿಕ್ಕೆ ಪ್ರಯತ್ನ ಮಾಡುತ್ತೆ ಇದರಿಂದ ಏನಾಗುತ್ತೆ ನಿಧಾನಕ್ಕೆ ನಿಮ್ಮ ಸಪ್ಲಿಮೆಂಟ್ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಆಗ ನಾವು ನಿಧಾನವಾಗಿ ಒಬ್ಸರ್ವ್ ಮಾಡ್ತಾ ಚೆಕ್ ಮಾಡ್ತಾ ಎಷ್ಟೆಷ್ಟಿದೆ ಏನೇನಾಗಿದೆ ಅಂತ ನೋಡ್ತಾ ನಿಮ್ಮ ಥೈರಾಯ್ಡ್ ಸಪ್ಲಿಮೆಂಟನ್ನು ಪೂರ್ತಿ ಸ್ಟಾಪ್ ಮಾಡಿ ಆಮೇಲೆ ಆಯುರ್ವೇದ ಔಷಧಿಯನ್ನು ಸ್ಟಾಪ್ ಮಾಡಿ ಆರಾಮಿರೋ ಥರ ಮಾಡುವಂಥದ್ದು ಈ ಪ್ರಕ್ರಿಯೆ ಆಗುತ್ತೆ ಒಟ್ಟಿನಲ್ಲಿ ನಿಮ್ಮ ಥೈರಾಯ್ಡ್ ಗ್ರಂಥಿ ವಾಪಸ್ ತನ್ನ ಕೆಲಸ ಮಾಡುವ ಹಾಗಾಗಬೇಕು ಇದರಲ್ಲಿ ಜಾಸ್ತಿಯಾಗಿ ನೀವು ವಿಶುದ್ಧಿ ಚಕ್ರದ ಮೇಲೆ ಫೋಕಸ್ ಮಾಡುವಂಥದ್ದು ವಿಶುದ್ಧಿ ಚಕ್ರದ ಒಂದು ಎಲ್ಲ ಮಾಡೋದು ನಿಮಗೆ ಜಾಸ್ತಿ ಹೆಲ್ಪ್ ಆಗುತ್ತೆ ಹಾಗೆ ಸುರಭಿ ಮುದ್ರೆ ತುಂಬ ಸಹಾಯ ಮಾಡುತ್ತೆ ಥೈರಾಯ್ಡ್ ಗ್ರಂಥಿಯಲ್ಲಂತೂ ನೀವು ಎಷ್ಟು ಮನಸ್ಸನ್ನು ಶಾಂತ ಇಟ್ಕೊಳ್ತೀರೋ ಅಷ್ಟು ನಿಮ್ಮ ಥೈರಾಯ್ಡ್ ಸಮಸ್ಯೆ ಕಡಿಮೆ ಆಗುತ್ತೆ ಆದರೆ ತೊಂದರೆ ಏನಂತಂದರೆ ಇಲ್ಲಿ ಥೈರಾಯ್ಡ್ ಸಮಸ್ಯೆ ಇದ್ದವರಲ್ಲಿ ಮನಸ್ಸು ಶಾಂತ ಇಟ್ಕೊಳ್ಳೋಕೆ ಕಷ್ಟ ತುಂಬ ಕಷ್ಟ ಇಷ್ಟು ಚಿಕ್ಕ ವಿಷಯಕ್ಕೂ ಟೆನ್ಷನ್ ಆಗುತ್ತೆ ಅಳು ಬರುತ್ತೆ ಕೋಪ ಬರುತ್ತೆ ಏನಾದರೂ ಒಂದಾಗತ್ತೆ ಆದರೆ ನೀವು ಅದನ್ನು ನೆನಪಲ್ಲಿ ಇಟ್ಕೊಂಡು ಸ್ವಲ್ಪ ಎಫರ್ಟ್ ಹಾಕಿಬಿಟ್ಟು ನಿಮ್ಮ ಮನಸ್ ಶಾಂತಿಯನ್ನ ಕಾಪಾಡಿಕೊಂಡ್ರೆ ಥೈರಾಯ್ಡ್ ಸಮಸ್ಯೆ ಕ್ಯೂರ್ ಮಾಡೋದು ತುಂಬ ಈಸಿ ಆಗುತ್ತೆ ತುಂಬ ಸರಳ ಆಗಿಬಿಡುತ್ತೆ